ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗಿಯಾಗಲು ರಾಜ್ಯದ ಸಬ್ಧ ಚಿತ್ರ ಸಿದ್ಧವಾಗ್ತಾ ಇದೆ ನಾರಿ ಶಕ್ತಿ ಪರಿಕಲ್ಪನೆಯ ಈ ಟ್ಯಾಬ್ಲನ್ನು ಕೇವಲ ಎಂಟು ದಿನದಲ್ಲಿ ನಿರ್ಮಿಸಿದ್ದಾರೆ ಕಾರಣ ಕೊನೆ ಕ್ಷಣದಲ್ಲಿ ಆದ ಕೆಲ ಬದಲಾವಣೆಗಳಿಂದಾಗಿ ಇದೀಗ ಅಂತಿಮ ಕೆಲಸ ಇದೆ ಕಲಾತಂಡದ ಕಲಾತಂಡ ಕೂಡ ಭಾಗಿಯಾಗ್ತಾ ಇದೆ ಕೊಪ್ಪಳ ಚಿತ್ರದುರ್ಗ ಬೆಂಗಳೂರಿನ ಹದಿನೆಂಟು ಮಂದಿ ನಂದಿ ಧ್ವಜ ಕುಣಿತದ ಕಲಾವಿದರು ಈ ಪರೇಡ್ನಲ್ಲಿ ಭಾಗವಹಿಸ್ತಾರೆ ಆದರೆ ಈ ಈ ಅನಪೇಕ್ಷಿತವಾಗಿ ರಾಜಕೀಯ ಬಂದಿದೆ ತಪ್ಪದು ನನ್ನ ಪ್ರಕಾರ ಯಾಕೆ ಅಂತ ಹೇಳ್ತೀನಿ ಕೊನೆಯ ಹಂತದಲ್ಲಿ ಸರ್ಕಾರಕ್ಕೆ ಅನುಮತಿ ನೀಡಿದ್ದು ನೀಡಿದ್ದನ್ನು ನಾಟಕ ಎಲೆಕ್ಷನ್ ಗಿಮಿಕ್ ಅಂತ ಡಿ ಕೆ ಶಿವಕುಮಾರ ಚಿಕ್ಕಸ್ಕೊಂಡಿದ್ದಾರೆ ಒಂದು ವೇಳೆ ಆ ಎಲೆಕ್ಷನ್ ಗಿಮಿಕ್ ರೀತಿ ಕೊಡದೇ ಕೊಡದೇ ನಾಟಕದ ರೂಪದಲ್ಲಿ ಅದನ್ನು ಆಗೇನ್ ಹೇಳ್ತಿದ್ರಿ ಕೊಟ್ಟಿಲ್ಲ ಅವಕಾಶ ಕರ್ನಾಟಕವನ್ನು ನಿರ್ಲಕ್ಷಿಸಿದ ಡಬಲ್ ಎಂಜಿನ್ ಸಿಂಗಲ್ ಎಂಜಿನ್ ತ್ರಿಬಲ್ ಎಂಜಿನ್ ಅಂತಿದ್ರಿ ಮೋದಿ ಕೊಟ್ಟಿದ್ ಹಿಂಗೆ ಅಂತ ಹಂಗಂತಿದ್ರಿ ದಿಸ್ ಇಸ್ ವೆರಿ ಸ್ಯಾಡ್ ತುಂಬ ಕೀಳುಮಟ್ಟದ ಆಲೋಚನೆಗಳಿವಲ್ಲ ನನ್ನ ಪ್ರಕಾರದಲ್ಲಿ ಯಾಕೆ ಅಂತ ಮತ್ತೆ ಹೇಳ್ತೀನಿ ಆದಮೇಲೆ ಈ ಸಣ್ಣತನವನ್ನು ಬಿಟ್ಬಿಡಬೇಕು ಓಕೆ ಸಿಕ್ಕಿದೆ ಚೆನ್ನಾಗಿ ಮಾಡಿ ಅಂತ ಹೇಳಿ ಇದರಿಂದ ನಿಮಗೆ ಮತಾನೂ ಬರಲ್ಲ ಬರೀ ನಿಮ್ಮ ನಾಲ್ಗೆ ತೆವಲನ್ನು ತೀರಿಸ್ಕೋಬೋದು ಅಷ್ಟೇ ನೀವು ಮಾತಾಡೋದ್ರ ಮೂಲಕ ನಾನು ಡಿ ಕೆ ಶಿವಕುಮಾರ್ಗೆ ಹೇಳೋದು ಅದನ್ನು ತೆಗೆದಿರೋದು ಅದು ಮೌಲ್ಯಯುತವಾದ ಮಾತುಗಳಲ್ಲ ಅದು ಅದರಿಂದ ಮತ ಏನು ಬರಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ನಾಲ್ಕು ಮಾತಾಡಿದ್ದಕ್ಕೆ ಒಂದು ಮೂರು ಸಾವಿರ ಓಟ್ ಬಂದ್ಬಿಡ್ತು ಒಳಕೆ ಅಂದಿದ್ರೆ ಕತೆ ಬೇರೆ ಹಂಗೇನು ಬರೋಲ್ಲ ತಲೆ ಕೆಡಿಸ್ಕೊಬೇಡಿ ಸಿ ಎಂ ಹೇಳಿದ್ದಾರೆ ಕಾಂಗ್ರೆಸ್ನವ್ರು ಪಠ ಕಲಿಬೇಕು ಸಣ್ಣತನ ಬಿಡಬೇಕು ಹದಿಮೂರು ಬಾರಿ ಪೆರೇಡ್ ನಲ್ಲಿ ಕರ್ನಾಟಕದ ಟ್ಯಾಬ್ಲೋ ಇತ್ತು ಈ ವರ್ಷ ಬೇಡ ಅಂತಿತ್ತು ಕೊನೆ ಕ್ಷಣದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕಾರಣ ಇಷ್ಟೇ ಅದಕ್ಕೆ ನಾನು ಈಗಲೇ ಹೇಳ್ಬಿಡ್ತೀನಿ ಬೇಕಾರೆ ಈ ವರ್ಷ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಉಳಿದ ರಾಜ್ಯಗಳು ದೂರ ಕೊಟ್ಟವು ನಮ್ಗೆ ಅವಕಾಶ ಆಗ್ತಿಲ್ಲ ಪದೇ 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 ಅವ್ರವ್ರಿಗೆ ಅವಕಾಶ ಸಿಗ್ತಿದೆ ನಮ್ಗಳಿಗೆ ಅವಕಾಶ ಸಿಗ್ತಿಲ್ಲ ಅದಕ್ಕೊಂದು ಸಣ್ಣ ಉಪನಿಯಮಗಳನ್ನು ಮಾಡ್ಕೊಳ್ಳಿ ಪದೇ ಪದೇ ಈ ಪ್ರಶಸ್ತಿಗಳನ್ನು ಬಂದವರನ್ನ ಬಿಟ್ಟು ಬೇರೆಯವರು ಕೋಡಣ ಜಾಗ ಅಂತ ಉಂಟು ಕರ್ನಾಟಕ ಎಗರೋಗಿದ್ದು ಉಂಟೆ ಆಮೇಲೆ ಎಲೆಕ್ಷನ್ಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನ ಎಂಜಾಯ್ ಮಾಡಿ ಅಷ್ಟೇ ಅದನ್ನ ಬಿಟ್ಬಿಟ್ಟು ಇದು ನಾಟಕ ಅಂತ ಇದ್ದಿದ್ದರೆ ಅದನ್ನು ಬಳಸ್ಕೊತಿದ್ರು ದೀರ್ಘಕಾಲದ ಹಿಂದೆ ಡಿ ಕೆ ಶಿವಕುಮಾರ್ ಮರ್ತೋಗಿದೆ ಈಗ ಮೋಸ್ಟ್ಲಿ ಸಂವೇರ್ ಇನ್ ಎರಡು ಸಾವಿರದ ಏಳು ಎಂಟು ಒಂಬತ್ತು ಅಥವಾ ಒಂಬತ್ತು ಹತ್ತರಲ್ಲೋ ಏನರಲ್ಲೋ ಕರ್ನಾಟಕ ಕೊಟ್ಟಿರಲಿಲ್ಲ ಆಗ ನಿಮ್ಮ ಸರ್ಕಾರನೇ ಇತ್ತು ಹಾಗಿದ್ರೆ ಅನ್ಯಾಯ ಆಗಿದೆ ಕೊಟ್ಟೇ ಇರಲಿಲ್ಲ ಕೊಡಲೇ ಇಲ್ಲ ಅವ್ರ ಸಹ ಇರಲೇ ಇಲ್ಲ ಟ್ಯಾಬ್ಲೋನೇ ಇರಲಿಲ್ಲ ಇಫ್ ಮೈ ಮೆಮೊರಿ ಇಸ್ ಕರೆಕ್ಟ್ ಏಳು ಎಂಟು ಎಂಟು ಒಂಬತ್ತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಇರಲೇ ಇಲ್ಲ ತುಂಬ ಚಿಲ್ ಚಿಲ್ರೆ ಯೋಚ ಆಲೋಚನೆಗಳು ಇದರಿಂದ ಮೀರಿ ಹೊರಕ್ಕೆ ಬಂದರೆ ದೊಡ್ಡ ನಾಯಕರಾಗ್ತಾ ಹೋಗ್ತಾರೆ ಇಲ್ದಿದ್ರೆ ಹುದ್ದೆನಲ್ಲಿ ದೊಡ್ಡವ್ರು ಆಗ್ತಾರೆ ನಡವಳಿಕೆಯಲ್ಲಿ ಸಣ್ಣವ್ರು ಆಗ್ತಾ ಹೋಗ್ತೀರಿ ಅದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಂತೋಷ ಇಲ್ಲದಿದ್ರೆ ರಾಜಕಾರಣ ಇದುವೆ ನಾನು ಮಾತಾಡ್ತಾ ಹೋಗ್ತೀನಿ ಅಂದರೆ ಮಾತಾಡ್ಬೋದು ಸರ್ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ Mate. ಇಂದು ಪರಾಕ್ರಮ್ ದಿವಸ್ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತಾರನೇ ಜಯಂತಿ ಅಂಗವಾಗಿ ದೇಶದೆಲ್ಲೆಡೆ ನೇತಾಜಿಯನ್ನ ಸ್ಮರಿಸಲಾಯಿತು ಈ ಪ್ರಯುಕ್ತ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ಇಪ್ಪತ್ತೊಂದು ದ್ವೀಪಗಳಿಗೆ ಪರಮವೀರ ಚಕ್ರ ಪುರಸ್ಕೃತರ ಹೆಸರನ್ನು ಪ್ರಧಾನಿ ಮೋದಿ ಇಟ್ಟಿದ್ದಾರೆ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ ನಿರ್ಮಿಸುತ್ತಿರೋ ರಾಷ್ಟ್ರೀಯ ಸ್ಮಾರಕಕ್ಕೂ ಮೋದಿ ಚಾಲನೆ ಕೊಟ್ಟರು ಇತ್ತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ನೇತಾಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ವಿಧಾನಸೌಧದ ಆವರಣದಲ್ಲಿ ಈ ಮೊದಲಿದ್ದ ಸ್ಥಳಕ್ಕೆ ನೇತಾಜಿ ಪ್ರತಿಮೆಯನ್ನು ಸ್ಥಳಾಂತರಿಸ್ತೀವಿ ಅಂತ ಸಿಎಂ ಭರವಸೆ ಕೊಟ್ಟರು ಈ ಮಧ್ಯೆ ಪರಮ ಪರಾಕ್ರಮ ದಿವಸ್ ಆಚರಣೆ ಬಗ್ಗೆಯೂ ರಾಜಕೀಯ ನಡೆದಿದೆ ಮೊನ್ನೆಯಷ್ಟೇ ನೇತಾಜಿ ಪುತ್ರಿ ಅನಿತಾ ಬೋಸ್ ಮಾತನಾಡ್ತಾ ಆರ್ಎಸ್ಎಸ್ ಸಿದ್ಧಾಂತಕ್ಕೂ ನೇತಾಜಿ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅವರೆಂದು ಕೂಡ ಬಲಪಂಥೀಯವಾದವನ್ನ ಒಪ್ಪಿರಲಿಲ್ಲ ಅಂತ ಹೇಳಿದ್ರು ಇದನ್ನೇ ಪ್ರಸ್ತಾಪಿಸಿ ವಿಪಕ್ಷಗಳು ಸಂಘ ಪರಿವಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ ನೇತಾಜಿಗೂ ಆರ್ಎಸ್ಎಸ್ಗೂ ಏನ್ ಸಂಬಂಧ ಈಗ ನೇತಾಜಿ ಮೇಲೆ ದಿಢೀರ್ ಪ್ರೀತಿ ಉಕ್ಕಲು ಕಾರಣ ಏನು ನೇತಾಜಿಯನ್ನ ಹೈಜಾಕ್ ಮಾಡ್ತಿರೋದು ಯಾಕೆ ಅಂತ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿದೆ ಏನು ಇದೆ ಅದು ಮೊದಲು ವಿಧಾನಸಭೆ ಮುಂದಗಡೆ ಇತ್ತು ಮೆಟ್ರೋ ಕಾರಣಕ್ಕಾಗಿ ಅದು ಶಿಫ್ಟ್ ಆಗಿತ್ತು ಈಗ ಮತ್ತೆ ವಿಧಾನಸಭೆ ಮುಂದಗಡೆ ಅಲ್ಲಿ ಏನು ಸ್ಥಾಪನೆ ಆಗಿತ್ತು ಅಲ್ಲೇ ಮತ್ತೆ ಸ್ಥಾಪನೆ ಮಾಡಬೇಕನ್ನುವಂಥದ್ದು ನಮ್ಮ ಚಿಂತನೆ ಆಗಿದೆ ಹೋಗಲಿ ಅಷ್ಟಾರೋಗ್ಯ ಬಂದಿದೆಯಲ್ಲ ಚೀಫ್ ಮಿನಿಸ್ಟ್ರಿಗೆ ಈ ವಿಧಾನಸೌಧದ ಮುಂಭಾಗದ ಈ ಪ್ರತಿಮೆ ಏನಾಗಿದೆ ಇದಕ್ಕೆ ನನ್ನ ನೆನಪು ಸರಿ ಇದ್ದರೆ ಕಾಂಗ್ರೆಸ್ಸಿನಲ್ಲಿ ಒಬ್ಬ ವ್ಯಕ್ತಿ ವಿಪರೀತವಾದ ಆಸಕ್ತಿಗಳನ್ನು ತೆಗೆದುಕೊಂಡರು ಅವರ ಹೆಸರು ಡಿ ಬಿ ಕಲಮಣಕರ್ ಅಂತ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಗಳು ಕೂಡ ಆಗಿದ್ದರು ನರಸಿಂಹರಾಯರ ಜೊತೆ ಈ ರಜಾಕ್ರದ್ದು ಅಥವಾ ನೈಜಾಮ್ರದ್ದು ಯಾವುದೋ ಹೋರಾಟ ನಡೆದಾಗ ಅವ್ರ ಜೊತೆ ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅವರಿದ್ದರು ಅವ್ರದ್ದು ಆಸಕ್ತಿಗೆ ಆ ಪ್ರತಿಮೆ ಬಂದಿದ್ದಿದ್ದು ವಿಪರೀತವಾದ ಅವ್ರ ಆಸಕ್ತಿಯಿಂದ ಇನ್ನು ಆರ್ ಎಸ್ ಎಸ್ಗೂ ಸು ಸುಭಾಷ್ ಚಂದ್ರ ಬೋಸ್ಗೂ ಏನು ಸಂಬಂಧ ಇರದೇ ಇರ್ಬೋದು ಬಿಜೆಪಿಗೂ ಸುಭಾಷ್ ಚಂದ್ರ ಬೋಸ್ಗೂ ಏನು ಸಂಬಂಧ ಇರದೇ ಇರ್ಬೋದು ಕಾಂಗ್ರೆಸ್ಗೆ ಸಂಬಂಧ ಇದು ಇರಬೇಕಾ ಇಲ್ವಾ ದಾಟ್ಸ್ ಎ ವೆರಿ ಡಿಸ್ಪ್ಯೂಟೆಡ್ ಹಿಸ್ಟ್ರಿ ಚರಿತ್ರೆನಲ್ಲಿ ಭಾಳ ಭಿನ್ನ ಅಭಿಪ್ರಾಯಗಳಿವೆ ದೋ ಸುಭಾಷ್ ಚಂದ್ರ ಬೋಸು ಕೂಡ ಅಧ್ಯಕ್ಷರಾಗಿದ್ದರೂ ಪಕ್ಷಕ್ಕೆ ಯಾಕೆ ಅಂದರೆ ಆರಂಭದ ಕಾಂಗ್ರೆಸ್ನಲ್ಲಿ ಸುಭಾಷ್ ಚಂದ್ರರನ್ನು ನೋಡಿಕೊಂಡ ರೀತಿ ಅವರ ಸೈದ್ಧಾಂತಿಕವಾಗಿ ಅವರ ನಿಲುವುಗಳು ಬೇರೆ ಆಗಿದ್ದರು ಅವರನ್ನ ಕಂಡ ರೀತಿ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ಒಂದಿಷ್ಟು ರಾಷ್ಟ್ರೀಯ ನಾಯಕರನ್ನ ಕಾಂಗ್ರೆಸ್ ಹೆಚ್ಚು ಕಡಿಮೆ ಮರೆಯುವ ಹಂತಕ್ಕೆ ತಂದು ಬಿಡ್ತು ಯಾಕಂದ್ರೆ ಅವರೆಲ್ಲರ ಕಾನ್ಸಂಟ್ರೇಷನ್ನು ಗಾಂಧೀಜಿ ಅಫ್ಕೋರ್ಸ್ ಇಲ್ಲ ಅಂತ ನಾನು ಹೇಳಲ್ಲ ನೆಹರು ಮೇಲೆ ಹೋಗ್ತಾ ಹೋಯ್ತು ನಂತರ ಇಂದಿರಾ ಗಾಂಧಿ ಮೇಲೆ ಹೋಗ್ತಾ ಹೋಯ್ತು ಕಾಲ ನಂತರದ ರಾಜೀವ್ ಗಾಂಧಿಗೂ ಬಂತು ಒಂದಿಷ್ಟು ಈ ಗಡಿಬಿಡಿಯಲ್ಲಿ ಕಾಂಗ್ರೆಸ್ನವರು ಏಕಚಕ್ರಾಧಿಪತ್ಯದ ಒಂದು ಆಗ್ತಾ ಹೋಗ್ತಾ ಇದ್ದಿದ್ದರಿಂದ ಸಹಜವಾಗಿ ನನ್ನ ಲೆಕ್ಕದಲ್ಲಿ ಒಂದು ನಾಲ್ಕೈದು ಅತ್ಯಂತ ನಾವು ನೆನಪಿಸ್ಕೊಳ್ಳೇಬೇಕಾಗಿದ್ದ ವ್ಯಕ್ತಿಗಳು ತೆರೆಮರೆಗೆ ಹೋದರು ಅದರಲ್ಲಿ ಒಬ್ಬರು ಸುಭಾಷ್ ಚಂದ್ರ ಬೋಸ್ ಇನ್ನೊಂದು ಪಟೇಲರು ಹೌದು ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿನೂ ಹೌದು ಇವರ ಪಕ್ಕಕ್ಕೆ ಬಂದರು ಯಾಕಂದರೆ ಅವರ ಹೆಸರುಗಳನ್ನು ನಾವು ಮರೆಯೋ ಸ್ಟೇಜಿಗೆ ಬಂದುಬಿಟ್ವಿ ನಾವು ಸಹಜವಾಗಿ ಇದನ್ನ ಭಾರತೀಯ ಜನತಾ ಪಕ್ಷ ಏನು ಮಾಡ್ತು ತನ್ನ ತೆಕ್ಕೆ ಒಳಕ್ಕೆ ಎಳಕೋತು ಯಾರನ್ನ ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿದೆ ಕಾಂಗ್ರೆಸ್ ಅಂತ ಪರಿಭಾವಿಸ್ತೋ ಅವ್ರನ್ನ ಒಳಕ್ಕೆ ಎಳ್ಕೊಂಡ್ರು ಶಾಸ್ತ್ರೀ ದಿನೂ ಅಷ್ಟಾಗಿಲ್ಲ ಸುಭಾಷ್ ಚಂದ್ರ ಬೋಸ್ದು ಪಟೇಲ್ರದ್ದು ಆಗಿದೆ ನಾನಿಲ್ಲ ಅಂತ ಹೇಳಲ್ಲ ಹಾಗಾಗಿ ಬಿ ಜೆ ಪಿರದನ್ನ ಅಪ್ರೋಪ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದಕ್ಕೆ ಜಾಗ ಕೊಟ್ಟವ್ರು ಯಾರು ಕಾಂಗ್ರೆಸ್ ನೀವೇ ನೀವೇ ಕೊಟ್ಟವ್ರು ಇದಕ್ಕೆ ಜಾಗ ಆ ದೀರ್ಘಕಾಲದಲ್ಲಿ ಅದನ್ನ ಆಗದೇ ಇದ್ದಿದ್ದರೆ ಕಂಡು ಕಂಡಿದ್ದಕ್ಕೆ ಎಲ್ಲದಕ್ಕೂ ನೆಹರು ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಅಥವಾ ಇನ್ನೊಬ್ರದ್ದು ಈ ಮಾಡ್ಕೊಂಡು ಹೋಗದೆ ಇದ್ದಿದ್ದಿದ್ರೆ ಇದಕ್ಕೆ ಸಮಾನ ಗೌರವಗಳನ್ನು ಕೊಡ್ತಾ ಹೋಗಿದ್ದಿದ್ರೆ ಈ ಈ ಲೆವೆಲಿಗೆ ಬರ್ತಿರಲಿಲ್ಲ ಇದು ಪ್ರಶ್ನೆ ಬರ್ತೀವಿ ಹಂಗೆ ಆಗ್ತಿರಲಿಲ್ಲ ಅದಕ್ಕೆ ಹಿಂಗೆ ಆಗಿರೋದು ಇದು ಏನೇ ಇವರು ಅಪ್ರಾಪ್ರಿಯೇಟ್ ಮಾಡ್ತಾರೆ ನೀವು ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳಿ ಅವ್ರನ್ನ ನಾಯ್ ಬಾಸ್ ನಮ್ಮವರು ಅಂತ ಹೇಳ್ಕೊಂಡು ನೀವು ಮುಂದಕ್ಕೆ ಬನ್ನಿ ಇಟ್ಸ್ ಓಕೆ ಹೌದು ಜಮ್ಮು ಕಾಶ್ಮೀರದಲ್ಲಿ ಭಾರತ ಜೋಡೋ ಯಾತ್ರೆ ಸಾಕ್ತಾಯಿದೆ ಕೈ ನಾಯಕರು ಕೇಂದ್ರ ಸರ್ಕಾರವನ್ನು ಟೀಕ್ಸೊಬ್ಬರದಲ್ಲಿ ಹೇಳ್ತಾರೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನಾ ಪಡೆಗಳು ಸಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೊಡಿ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ ವಿವಾದಾತ್ಮಕ ಹೌದಾ ವಿವಾದಾತ್ಮಕನ ಏಕೆ ಸಾಕ್ಷ್ಯನೇ ಇಲ್ಲ ಇದಕ್ಕೆ ಪುಲ್ವಾಮಾ ವಿಚಾರದಲ್ಲೂ ಸುಳ್ಳು ಯಾಕೆ ಸರ್ಕಾರ ಮಂದಣೆ ಮಾಡ್ತಾ ಇಲ್ಲ ಅಂತೆಲ್ಲ ದಿಗ್ಜಯ್ ಸಿಂಗ್ ಹೇಳಿದ್ದಾರೆ ಬಿ ಜೆ ಪಿಯವರೇ ಇದು ಪಾಕಿಸ್ತಾನದ ಭಾಷೆಯನ್ನು ಮಾತಾಡ್ತಿರೋ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನದ ಭಾಷೆ ಇದು ಪಕ್ಷ ಇದು ಡ್ಯಾಶ್ ಡ್ಯಾಶ್ ಅಂತ ಅವ್ರು ಬಂದಿದ್ದಾರೆ ತಕ್ಷಣ ಬಿಜೆಪಿ ವಕ್ತಾರ ಪುನಾವಲ್ಲ ಆಕ್ರೋಶ ದಿಗ್ವಿಜಯ್ ಸಿಂಗ್ ಮಾತಾಡುವ ವಿವಾದ ಕಾಂಗ್ರೆಸ್ ಅಂತರ ಟೆಲ್ ಸಮಥಿಂಗ್ ದಿಗ್ವಿಜಯ್ ಸಿಂಗ್ ಇರೋದೇ ಕಾಂಗ್ರೆಸ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇರೋದೇ ಅದಕ್ಕೆ ಅವರು ಅವರೊಂದು ರೀತಿ ಇರೋದೇ ಅದಕ್ಕೆ ದಿಗ್ವಿಜಯ್ ಸಿಂಗ್ ಒಂದು ಹೇಳಿಕೆ ಕೊಟ್ಟಾಗ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ಅಂತ ಹೇಳಬಾರದು ವ್ಯಾಖ್ಯಾನದಲ್ಲಿ ಅವ್ರು ಅದು ಅವರ ನಾಲಿಗೆಯ ಅಂಚಿನಲ್ಲಿ ಇರುವುದೇ ಬಂಡತನದ ಹಾವಲ್ಲಿ ವಿಷ ಯಾಕಿದೆ ಅಂತ ನಾನು ಏನ್ ಹೇಳಿ ಹಾವಲ್ಲಿ ವಿಷ ಪೂರಿತ ಹಾವಲ್ಲಿ ವಿಷವಿಲ್ಲದಿರುವ ಹಾವುಗಳು ಇವೆ ಗಪ್ಕಾ ಇಟ್ಕೊಳ್ಳಿ ಪ್ರಾಣಿ ಪ್ರಪಂಚದಲ್ಲಿ ಉರಗ ಪ್ರಪಂಚದಲ್ಲಿ ಸರ್ಪ ಪ್ರಪಂಚದಲ್ಲಿ ವಿಷವಿಲ್ಲದ ಹಾವುಗಳು ಇದೆ ಎಲ್ಲ ಹಾವುಗೂ ವಿಷ ಇದೆ ಅಂತೇನಿಲ್ಲ ಆದರೆ ವಿಷವಿರುವ ಹಾವು ವಿಷ ಯಾಕಿದೆ ಯಾವಲ್ಲಿಂದ್ರೆ ನಾವು ಏನು ಹೇಳೋಣ ಅದಕ್ಕೆ ಅದಕ್ಕೆ ವಿಷಯ ಇರುತ್ತೆ ಹಾಗೆ ದಿಗ್ವಿಜಯ ಸಿಂಗ್ ಹತ್ರ ಬಂದಾಗ ಇವ್ರ ಥರ ವಿವಾದ ಯಾಕಿದ್ರೆ ವಿವಾದ ಅವ್ರ ಬಾಯಿಲೆ ಇದೆ ನಾವೇನು ಮಾಡೋಣ ಅದಕ್ಕೆ ನಾವೇನು ಮಾಡೋಣ ಅವ್ರನ್ನ ಅರಗಿಸ್ಕೋಬೇಕಾಗಿರೋದು ಕಾಂಗ್ರೆಸ್ನವ್ರ ಹಣೆ ಬರಹ ಅದು ಅವ್ರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಬಟ್ ಕುರ್ತಾ ಹೋಗಿ ಅಂತ ಸ್ಟೇಟ್ಮೆಂಟ್ ಜನ ಕೇಳಿಸ್ಕೊತಾರೆ ಆಮೇಲೆ ಮಾಡ್ತಾರೆ ಭಾರತೀಯ ನೌಕಾಪಡೆಯ ಬರ್ತೀವಿ ರಾಷ್ಟ್ರೀಯತೆ ಮತ್ತು ಪಾಕಿಸ್ತಾನದ ಕಿತಾಪತಿ ಮತ್ತು ಕುತಂತ್ರದ ವಿಚಾರಗಳಲ್ಲಿ ಕಾಂಗ್ರೆಸ್ ಎಚ್ಚರಿಕೆಯ ನಡೆಯನ್ನು ಇನ್ನೂ ಇಡದೇ ಇದ್ರೆ ಇಂಥ ಕಚಡ ಮನಸ್ಥಿತಿಯನ್ನು ಪ್ರದರ್ಶನ ಮಾಡೋದನ್ನು ಮುಂದುವರಿಸಿಕೊಂಡು ಹೋದರೆ ಇನ್ನಷ್ಟು ಏಟ್ ತಿಂತೀನಿ ಆ ವಿಚಾರದಲ್ಲಿ ನಾನು ಹೇಳ್ತಿರೋದು ಭಾರತದಲ್ಲಿ ಆ ಭಾವನೆಗಳು ಎಷ್ಟು ಗಟ್ಟಿಯಾಗಿವೆ ಅನ್ನೋದು ನಿಮ್ಗೆ ಇನ್ನೂ ಅರಿವು ಬಂದಂಗಿಲ್ಲ ಇಷ್ಟು ಏಟ್ ತಿಂದ ಮೇಲುವೆ ಸ್ಟಿಲ್ ಇಫ್ ಯು ಥಿಂಕ್ ಯು ವಾಂಟ್ ಟು ಟೆಸ್ಟ್ ಇಟ್ ಟೆಸ್ಟ್ ಇಟ್

ನ್ಯೂಕ್ಲಿಯರ್ ಸಬ್ಮರಿನ್ಗಳು ಇವೆಲ್ಲ ಬೇರೆ ಬೇರೆ ವರ್ಗಗಳು ಇದು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ ವಗೀರ್ ಅಂದರೆ ಶಾರ್ಕ್ ಮೀನು ಅಂತ ಹೆಚ್ಚು ಕಡಿಮೆ ಅರ್ಥ ಬರುತ್ತೆ ಡೀಸೆಲ್ ಎಲೆಕ್ಟ್ರಿಕ್ ಆಗಿದ್ರೂ ಅತ್ಯಂತ ನಿಶಬ್ದವಾಗಿ ಸೈಲೆಂಟ್ ಕಿಲ್ಲರ್ ಅಂತ ಕರೀತಿದ್ದಾರೆ ಇದನ್ನು ನಿಶಬ್ದವಾಗಿ ಅದು ನೀರಿನ ಒಳಗಡೆ ಚಲಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಯಾತಕ್ಕೆ ಅದು ನಿಶ್ಶಬ್ದವಾಗಿ ಹೋಗಬೇಕು ಅಂತಂದರೆ ಶಬ್ದ ಮಾಡಿಕೊಂಡು ಪಟಪಟ ಅಂತ ತಾಂಬೆ ಹೊಡೆಕೊಂಡು ಅದರ ಸುಮ್ಮನೆ ಕೂತಿರ್ತಾರೆ ಬೇರೆಯವರು ನಿಶ್ಶಬ್ದವಾಗಿರುತ್ತೆ ತುಂಬ ಚೆನ್ನಾಗಿ ಫ್ರಾನ್ಸ್ನಿಂದ ಅವರು ಎರಲು ಎರವಲು ಪಡೆದಿದ್ದಾರೆ ಅತ್ಯುತ್ತಮ ಸೋನಾರು ಟಾರ್ಪಿಡೋಗಳಿವೆ ಮಿಸೈಲ್ ಸಿಸ್ಟಮ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಸರ್ಫೇಸ್ ಮಿಸೈಲ್ಸು ಸಮುದ್ರ ಮಧ್ಯಭಾಗದಲ್ಲಿ ಇದನ್ನೆಲ್ಲ ನಿಯೋಜಿಸ್ಬೋದು ಅಂದರೆ ಡೆಪ್ತ್ಗೆ ಹೋಗ್ಬೋದು ಅಂತ ಅರ್ಥ ಆಳಕ್ಕೆ ಇಳಿಯತ್ತದು ಅಂತ ಅರ್ಥ ಇದು ಮೂಲತಃ ಯಾಕೆ ಇಂಪಾರ್ಟೆಂಟ್ ಆಗಿದೆ ಭಾರತಕ್ಕೆ ಇವತ್ತು ಅಂತಂದರೆ ಎ ನಂಬರ್ ಒನ್ ಅತ್ಯಂತ ಅಲ್ಪ ಕಾಲದಲ್ಲಿ ಇದನ್ನು ತಯಾರಿ ಮಾಡಿ ಮುಗಿಸ್ಕೊಂಡಿದ್ದಾರೆ ಇದನ್ನು ಇಪ್ಪತ್ನಾಲ್ಕು ತಿಂಗಳಲ್ಲೋ ಮುಗಿಸ್ಕೊಂಡಿದ್ದಾರೆ ಇದನ್ನು ಬಹಳ ಬಹಳ ಕಡಿಮೆ ಅವಧಿಯಲ್ಲಿ ನಂಬರ್ ಟು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಭಾರತ ನಿರ್ಮಿತವೇ ಆಗಿದೆ ಇದು ಹಾಗಾಗಿ ನಮಗೆ ಇದು ಮೂರನೇದು ಇದರದ್ದು ಶಕ್ತಿ ನಮಗೆ ಸಾಮರ್ಥ್ಯ ಏನು ತಂದುಕೊಡ್ಬೋದು ಅಂದರೆ ಚೈನಾದ ಆಕ್ರಮಣಶಾಲಿ ನಡವಳಿಕೆ ಏನಿದೆ ನೌಕಾದಳದ ವಿಚಾರದಲ್ಲಿ ಅಂದರೆ ನೇವಿ ವಿಚಾರದಲ್ಲಿ ಅದನ್ನು ನಾವು ಕೌಂಟರ್ ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ಳದೇ ಹೋದರೆ ಭಾರತಕ್ಕೆ ಬಹುದೊಡ್ಡ ಅಪಾಯ ಕಾದಿರುವುದು ನಾವು ಅರುಣಾಚಲ ಪ್ರದೇಶ ಅಥವಾ ಎಲ್ಲೋ ಬೇರೆ ಬೇರೆ ಭಾಗಗಳಲ್ಲಿ ಈ ಚೈನೀಸ್ ಸೈನಿಕರು ನುಗ್ಗೋದ್ರು ಇದಾಯಿತು ಅದಾಯಿತು ಅಂತ ನಾವು ಮಾತಾಡ್ತಾ ಇರ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಅನಾಹುತಗಳು ಇಲ್ಲಾಗ್ಬಿಡುತ್ತೆ ಸಮುದ್ರದ ವಿಚಾರದಲ್ಲಿ ಏಕೆಂದರೆ ಅಷ್ಟು ಸ್ಪೀಡಾಗಿ ಚೈನಾ ತನ್ನ ಬ್ಲೂ ವಾಟರ್ ನೇವಿ ಆ ಈ ಸಿಸ್ಟಮ್ಸ್ ಅಂದರೆ ಆ ಪ ಇದರಲ್ಲಿ ನೀತಿನಲ್ಲಿ ಬಹಳ ಬಿಲ್ಡಪ್ ಮಾಡ್ಕೊಂಡು ಕೂತಿದೆ ಬಿಕಾಸ್ ಅದಕ್ಕೆ ಭಾರತ ಒಂದೇ ಅಲ್ಲ ಅದಕ್ಕೆ ಸೌತ್ ಚೈನಾ ಸಿ ಅಪ್ ಟು ಫಿಲಿಪೀನ್ಸ್ ಅಲ್ಲಿವರೆಗೂ ಅದರದ್ದು ಆಟಗಳಿದೆ ಹಂಗಾಗಿ ಚೈನಾ ತುಂಬ ಡೆವಲಪ್ ಮಾಡ್ತಿದೆ ವಿ ಹ್ಯಾವ್ ಟು ನೌಕಾದಳಕ್ಕೆ ಆ ಶಕ್ತಿ ಇವತ್ತು ಇದು ತುಂಬಿದೆ ಅಂತ ಬಹುಜನರ ಲೆಕ್ಕಾಚಾರ ಆಲ್ ರೈಟ್ ಒಂದು ವಿರಾಮ ವಾಪಸ್ ಬಂದು